ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಆಡಿಯನ್ಸ್ಗೆ. ತಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ರೆಡ್ಡಿ ಅಂತ. ಸತೀಶ್ ಪೌಲ್ಟ್ರಿ ಮಾಲೀಕರು ಸತೀಶ್ ರೆಡ್ಡಿ ಅಂತ. ನಾನು ಒಂದು ಪೌಲ್ಟ್ರಿನ ಪ್ರಾರಂಭ ಮಾಡಿದ್ದು 1992 ಜೂನ್ 23ನೇ ತಾರೀಕು ನಾನು ಪೌಲ್ಟ್ರಿಯನ್ನು ಪ್ರಾರಂಭ ಮಾಡಿರ್ತೀನಿ. ಇಲ್ಲಿ ಸುತ್ತಮುತ್ತ ಯಾವುದು ಜಾಸ್ತಿ ಇರಲಿಲ್ಲ ಅಂತ? ಇಲ್ಲ, ಇಲ್ಲಿ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ನಂದು ಸ್ವಂತ ಊರು ಕಲ್ಲಳ್ಳಿ, ಸಜ್ಜಾಪುರ ಪಕ್ಕದಾಗ. ನಾನು ಕುಂಬಾರ್ನಳ್ಳಿ ಅಂತ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿ ಅಲ್ಲಿ ನಮ್ಮ ದೊಡ್ಡಪ್ಪ ಅವರ ಶೆಡ್ ಇತ್ತು. ಆ ಶೆಡ್ಡು ಖಾಲಿ ಇರೋದ್ರಿಂದ ಆ ಶೆಡ್ಡೊಳಗೆ ನಾನು 500 ಬರ್ಡ್ಸ್ ಸ್ಟಾರ್ಟಿಂಗು 500 ಬರ್ಡ್ಸ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಂದು 2 ಲಕ್ಷದಿಂದ 2.5 ಲಕ್ಷ ಸ್ಟಾಕು ಎವೆರಿ ಡೇ 2 ಲಕ್ಷದಿಂದ 2.5 ಲಕ್ಷ ನಂದು ಓನ್ ಬರ್ಡ್ಸ್ ಇರುತ್ತೆ. ನಮ್ಮದೇ ಸ್ವಂತ ಒಂದು ಫೀಡ್ ಮಿಲ್ ಇದೆ, ನಮ್ಮದೇ ಒಂದು ಹ್ಯಾಚರಿ ಇದೆ. ಪೇರೆಂಟ್ಸು ನಾವೇ ಮರಿಗಳು ತಯಾರು ಮಾಡಿಕೊಂಡು ಅದನ್ನು ನೀವು? ಹೌದು, ಎಲ್ಲ ನಮ್ಮದೇ, ಎಲ್ಲನೂ ನಮ್ಮದೇ ಇರೋದ್ರಿಂದ ನಮಗೆ ಆದಷ್ಟು ಗ್ರಾಹಕರಿಗೆ ಕಡಿಮೆ ಬೆಲೆಗೆ, ಹೌದು, ಕಡಿಮೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಕಡಿಮೆ ಬೆಲೆ ಕೊಡೋದಕ್ಕೆ ನಾವು ತಯಾರು ಮಾಡಿದ್ದೀವಿ. ಆನೇಕಲ್ ತಾಲೂಕುಗಳಿಗೆ ನಮ್ಮದು 50ವರೆಗೂ 9 ಮಳಿಗಳಿದ್ದಾವೆ. ಅದು ಬಿಟ್ಟರೆ ಇವಾಗ ನಮ್ಗೆ ಸಿಗುವಂಥ ಒಂದು ಚಿಕನ್ ಇರ್ಬೋದು, ನಾವು ಫುಡ್ಡನ್ನ ಸೋಯಾಬೀನ್ಸ್ ಸೋಯಾಯಿಂದ ತಯಾರು ಮಾಡಿ, ಮೈಜು ಸೋಯಾ ತಯಾರು ಮಾಡಿ ಆದಷ್ಟೂ ಮೆಡಿಸಿನ್ಗಳನ್ನ 80% ಕಡಿಮೆ. ಬಟ್ ಹಂಗಂತ, ಹೌದು, ಹಂಗಂತ ಮೆಡಿಸಿನೇ ಇಲ್ದಿರ ಕೋಳಿ ಮೇಯಿಸೋಕ್ಕಾಗಲ್ಲ, ಎಲ್ಲ ವ್ಯಾಕ್ಸಿನ್ ಆಗಬೇಕಾಗುತ್ತೆ, ಎಲ್ಲ ಥರನೂ ಇರುತ್ತೆ. ಬಟ್ ನಾವು ಮೆಡಿಸಿನ್ನ ತುಂಬ ಕಡಿಮೆ ಒಳಗೆ ಆದಷ್ಟು ಸೋಯಾ, ಮೈಜು, ರಾಗಿ, ಹೌದು ಹೌದು, ರಾಗಿ, ಹುಚ್ಚು ಇದೆಲ್ಲ ಹಾಕಿ ನಾವು ತುಂಬ ಒಳ್ಳೆ ಕ್ವಾಲಿಟಿ ಒಳಗೆ ನಾವು ಪೌಲ್ಟ್ರಿನ ಇದು ಮಾಡ್ತೇವೆ. ತುಂಬ ಜನಕ್ಕೆ ಒಂದು ಇದಿರುತ್ತೆ, ಕೋಳಿಗೆ ತುಂಬ ಇದು ಮಾಡ್ತಾರೆ, ಕೆಮಿಕಲ್ಸ್ ಇರುತ್ತೆ. ಇಲ್ಲ, ನಮ್ಮ, ಹೌದು, ನಿಜ ಅದೂ ನಾನು ಸುಳ್ಳು ಅಂತೇಳಲ್ಲ, ಬಟ್ ಎಲ್ಲಾನು ಸತ್ಯ ಅಲ್ಲ. ಹಂಗಂತ ನಾವು ನಾವು ವಿಥೌಟ್ ಮೆಡಿಸಿನ್ ಆಗಿ ಮೇಯಿಸ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ವ್ಯಾಕ್ಸಿನ್ ಅನ್ನೋದು ಮುಖ್ಯ. ಏನು ಮನುಷ್ಯನಿಗೆ ನಾವು ಇವಾಗ ಮಕ್ಕಳಿಗೆ ಹುಟ್ಟಿದಾಗ ಏನು ವ್ಯಾಕ್ಸಿನ್ಗಳು ಹಾಕ್ತೀವೋ ಅದೇ ಥರ ಪೌಲ್ಟ್ರಿಗೂ ಕೂಡ, ಹೌದು, ಪೌಲ್ಟ್ರಿಗೂ ಕೂಡ ಪರ್ ಡೇ ಫಸ್ಟ್ ಡೇಯಿಂದ ಹಿಡಿದು 7th ಡೇ 12th ವ್ಯಾಕ್ಸಿನ್ ಅಂತೂ ಕಂಪಲ್ಸರಿ ಬೇಕು. ಅದಕ್ಕೋಸ್ಕರ ನಾವು ಆದಷ್ಟೂ ಪೌಲ್ಟ್ರಿನ ಇದು ಇವತ್ತು ನಾನು 500 ಬರ್ಡ್ಸಿಂದ ಇವತ್ತು ನಾನು ಇಲ್ಲಿವರೆಗೂ 2.5 ಲಕ್ಷದೊಳಗೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಎವ್ರಿ ಡೇ 2.5 ಲಕ್ಷ ಸ್ಟಾಕ್ ಇರುತ್ತೆ. ಹಲವಾರು ಅಂಗಡಿಗಳಿಗೆ ಕೂಡ ನೀವು ಇದು ಮಾಡ್ತೀರಾ? ಹೌದು, ನಮ್ಮ, ಹೌದು ಹೌದು, ಹಲವಾರು ಅಂಗಡಿಗಳಿಗೆ ನಾನು ಮೇಜರು ಬೆಂಗಳೂರೊಳಗೆ 150 ಚಿಕನ್ ಅಂಗಡಿಗಳಿಗೆ ಕೊಡ್ತಾ ಇದ್ದೆ. ಇವಾಗ ಒಂದು ಮೇಬಿ 25-30 ಹೋಲ್ಸೇಲ್ ಟು ಹೋಲ್ಸೇಲ್ ಆ ಅಂಗಡಿಗಳಿಗೆಲ್ಲ ನಾವು ಕೊಡ್ತಾ ಇದ್ವಿ. ನಮ್ಮದು ಒಂದು ವಾರಕ್ಕೆ ಏನಿಲ್ಲ ಅಂದ್ರೂ ಕನಿಷ್ಠ ಒಂದು ಸಂಡೇ ಮಾತ್ರ ಒಂದು 35 ಟನ್ಸ್ ಇರುತ್ತೆ. ಎವ್ರಿ ಡೇ ಒಂದು 20 ಟನ್ಸ್ ನಮಗೆ ಕನ್ಸಂಪ್ಷನ್ ಇದೆ. ಬಟ್ ನಾವು ನಮ್ಮದೇ ಕಂಪ್ನಿಯೊಳಗೆ ಆದಷ್ಟು ಇದು ಮಾಡ್ತಾ ಇದ್ವಿ. ಬೈ ಚಾನ್ಸ್ ಶಾರ್ಟೇಜ್ ಬಂದಾಗ ಬೇರೆ ಕಂಪ್ನಿಯಿಂದ ಬಂದು ಪರ್ಚೇಸ್ ಮಾಡ್ತಾ ಇದ್ದೀವಿ. ಈಗ ಜನದ ರೆಸ್ಪಾನ್ಸ್ ಹೇಗಿದೆ ಸರ್ ಈಗ ಈ ಥರ ನಮ್ಮ ತಗೊಂಡು ಮಾಡ್ತಾ? ಹೌದು ಹೌದು, ನಮ್ಮ ಇದರೊಳಗೆ ನನಗೇನು ಇವತ್ತವರೆಗೂ ದೇವರು ಒಳ್ಳೆ ರೆಸ್ಪಾನ್ಸೇ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾರೂ ಇದುವರೆಗೂ ನಮ್ಮ ಬಗ್ಗೆ, ನಮ್ಮ ಸತೀಶ್ ಪೌಲ್ಟ್ರಿ ಅಂದರೆ ಅಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ಯಾರೂ ಇದಿಲ್ಲ. ನಮ್ಮದಂತಲ್ಲ, ಗ್ರಾಹಕರ ಒಂದು ಇದು ಅಷ್ಟೇ ಸಪೋರ್ಟು, ನಮ್ಮದಂತಲ್ಲ ಅದು. ಅವ್ರಿಗೆ ಏನು ಇಲ್ಲಿ ತಗೊಂಡೋದ್ರೆ ಒಳ್ಳೇದು ಸಿಗುತ್ತೆ ಅನ್ನೋ ಒಂದು ಅವ್ರ ನಂಬಿಕೆ ಇರೋದ್ರಿಂದ ನಾವು ಆದಷ್ಟು ಏನು, ಇವಾಗ ಎಕ್ಸಾಂಪಲ್ ಚಂದಾಪುರದೊಳಗೆ ನಾವು ಒಂದು 7-8 ಟನ್ನು ಚಿಕನ್ನು ನಮ್ಮ ಸೇಲ್ ಇರುತ್ತೆ. ಇಲ್ಲಿ ಇನ್ನೊಂದು ಒಂದು 25 ಅಂಗಡಿ ಇರ್ತವೆ, ಅಲ್ಲೆಲ್ಲ ನಾನು ಕಂಡ್ರಾಗ ಒಂದು 2 ಟನ್ ಆಗ್ಬೋದು, ಇಲ್ಲೋದು ಆಗದಿರೋನು ಇರ್ಬೋದು. ಸುತ್ತಮುತ್ತ ನೀವು ಚಂದಾಪುರ ಹೋಟೆಲ್ಗಳು? ಹೌದು ಹೌದು, ಕೊಡ್ತೀವಿ. ಈಗ ನಿಮ್ಮ ಫಾರ್ಮ್ಗೆ ಕೂಡ ಒಂದ್ಸಲ ಬಂದು ವಿಸಿಟ್ ಮಾಡ್ತೀವಿ. ಬನ್ನಿ ಬನ್ನಿ, ಒಂದಲ್ಲ ಒಂದು ನಮ್ಮದು ಒಂದು 25 ಫಾರಂ ಒಳಗೆ ಯಾವಾಗೂ ಸ್ಟಾಕ್ ಇರುತ್ತೆ, ಎಲ್ಲ ಫಾರಂಗೂ ನಾನು ಇದು ಮಾಡಿಸ್ತೀನಿ. ಖಂಡಿತ, ಜನಕ್ಕೆ ಅದು ಇನ್ನೂ ತಿಳಿಯುತ್ತೆ. 100%. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಜನಕ್ಕೆ? ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ನಮ್ಗೆ ಆದಷ್ಟು ಭಗವಂತ ಏನು ಇದರಿಂದನೇ, ನಾನು ಸತೀಶ್ ಅಂದರೆ ಕೋಳಿ, ಕೋಳಿ ಅಂದರೆ ಸತೀಶ್. ಚಂದಾಪುರ ಇದು ಆನೇಕಲ್ ತಾಲೂಕೊಳಗೆ ಯಾರೇ ನನ್ನ ಹೆಸರು ಕರೆದ್ರೂ ಕೋಳಿ ಸತೀಶ್ ಅಂತ ಕರೀತಾರೆ, ಅದಕ್ಕೆ ನಾನು ತುಂಬ ಹೆಮ್ಮೆ. ಹಂಗಾಗಿ ನನ್ನ ಒಂದು ವೃತ್ತಿ ನಾನು ಕೋಳಿಯಿಂದನೇ ಆರಂಭ ಮಾಡಿದ್ದೀನಿ. ನಾನು 15ನೇ ವಯಸ್ಸು ಮುಗಿಯೋಷ್ಟೊತ್ತಿಗೆ ಕೋಳಿಗೆ ಬಂದೆ, SLC ಮುಗಿಸ್ಕೊಂಡು. ಇವಾಗ ನನಗೆ 50 ವರ್ಷ, 50 ವರ್ಷದೊಳಗೂ ಕೋಳಿಯಾಗೇ ಇದ್ದೀನಿ. ಮುಂದೇನು ಕಡೆಯ ದಿನಗಳವರೆಗೂ ಕೋಳಿಯಾಗೇ ಇರಬೇಕು ಅಂತ ಆಸೆ.
ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ರಾಜು ಅಂತ ಸರ್ ಓಕೆ ನಮ್ಮ ಸತೀಶ್ ಅವರ ಪೌಲ್ಟ್ರಿ ಫಾರ್ಮ್ ಚಿಕನ್ ಯಾವಾಗಲಿಂದ ತಗೋತಾ ಇದ್ದೀರಿ ಸರ್ ನಾವು ತುಂಬದಿಂದ ತಗೋತೇವೆ ಇವ್ರ ಹತ್ರನೇ ಪರ್ಮಿಟ್ ಆಗಿ ತಗೋತಾ ಇದ್ದೀವಿ ಹೆಂಗಿರುತ್ತೆ ಸರ್ ಟೇಸ್ಟ್ ಸರ್ ತುಂಬ ಚೆನ್ನಾಗಿದೆ ನಾವು ಕೇಳಿದ ಪೀಸ್ ಹೊಡ್ಕೊಡ್ತಾರೆ ನಾವು ಏನು ಹೇಳ್ತೀವಿ ಅದೇ ಹೊಡ್ಕೊಡ್ತಾರೆ ಸರ್ ಅದು ನಿಮ್ಗೆ ಇಷ್ಟ ಆಗಿದೆ ಹಾಂ ತುಂಬ ಇಷ್ಟ ಎಲ್ಲ ಚಿಕನ್ ಮಾಡ್ತಾರೆ ಎಲ್ಲ ಸರ್ ಇಲ್ಲೇ ತಗೋದು ಸರ್ ತುಂಬ ಚೆನ್ನಾಗಿದೆ ಸರ್ ಪ್ರೈಸ್ ಏನಂತ ಸರ್ ಪರವಾಗಿಲ್ಲ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹೋಲ್ಸೆಲ್ ಸಿಗುತ್ತಾ ತುಂಬ ಚೆನ್ನಾಗಿದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ರಾಮಕೃಷ್ಣ ಅಂತ ಓಕೆ ಈಗ ಇಲ್ಲಿ ನೀವು ಚಿಕನ್ನು ಮಟನ್ ಇದೆಲ್ಲ ತಗೋತಾ ಇದ್ದೀರಾ ಇವರ ಅಂಗಡಿ ಬಗ್ಗೆ ಇಲ್ಲ ಸರ್ ಏನು ಅನಿಸುತ್ತೆ ನಿಮಗೆ ಯಾವಾಗ ನೀವು ತಗೋತಾ ಇದ್ದೀರಾ ಸರ್ ಒಳ್ಳೆ ಮಟನ್ ಕೊಡ್ತಾರೆ ಒಳ್ಳೆ ಕಂಪ್ನಿ ಕೊಡ್ತಾರೆ ಬಂದ ತಕ್ಷಣ ಟೈಮಿಂಗು ಇದು ಮಾಡಿಕೊಡ್ತಾರೆ ನಮಗೆ ಟೈಮ್ ಕೊಡ್ತಾರೆ ನಾವು ಹೇಳಿದ ಪೀಸು ಚೆನ್ನಾಗಿ ಮಿಕ್ಸ್ ಹಾಕಿ ಚೆನ್ನಾಗಿ ಕೊಡ್ತಾರೆ ಅದು ತಗೊಂಡೋಗಿ ನಾವು ಚೆನ್ನಾಗಿ ಮಾಡಿ ತಿನ್ನೋದಕ್ಕೆ ತೃಪ್ತಿ ಆಗುತ್ತೆ ಸರ್ ಹೇಗೆ ಟೇಸ್ಟು ಒಳ್ಳೆ ಎಳೆ ಮಾಂಸ ಕೊಡ್ತಾರೆ ಹೌದೌದು ನಾವು ಯಾವ ಪೀಸ್ ಕೇಳಿದ್ರೆ ಆ ಪೀಸ್ ಹಾಕ್ಕೊಡ್ತಾರೆ ತಲೆ ಬೇಕಾ ನಿಮ್ಮ ಕಾಲು ಬೇಕಾ ಕುರಿ ಮೇಕೆ ಚಿಕನ್ನು ಏನಿಮನ್ನು ಚೆನ್ನಾಗಿ ಕೊಡ್ತಾರೆ ಯಾವುದು ಕಂಪ್ಲೇಂಟ್ ಇಲ್ಲ ಇದು ಚೆನ್ನಾಗಿ ಓಡ್ತಾ ಇದೆ ಸುಮಾರು ನಾವು ಈ ಅಂಗಡಿ ಸ್ಟಾರ್ಟ್ ಆಗಿಂದನು ನಾವು ತಗೊತಾ ಇದ್ದೀವಿ ಇವರೆಲ್ಲ ನಮಗೆ ಪರಿಚಯಿಸ್ರು ಹಾಂ ಪರಿಚಯ ಆದ ಅಂಗಡಿ ಬಂದಲ್ಲಿ ಪರಿಚಯ ಆದರು ಪ್ರತಿಯೊಬ್ಬರು ಪರಿಚಯ ಆಗ್ತಾರೆ ನಾವು ಏನಂತಂದರೆ ಅವರು ಯಾವ ಥರ ನಮ್ಮ ಕಂಪ್ನಿ ಕೊಡ್ತಾರೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಆಮೇಲೆ ನಮಗೆ ನಾವು ತಗೊಂಡೋಗಿದ್ದು ಫುಡ್ಡು ಚೆನ್ನಾಗಿರಬೇಕು ಮತ್ತೆ ರಿಟರ್ನ್ ಬರ್ತೀವಿ ಆದರೆ ನಾವು ರೆಗ್ಯುಲರಾಗಿ ಬರ್ತೀವಿ ನಾವು ಚೆನ್ನಾಗಿ ಕಂಪ್ನಿ ಕೊಡ್ತಾರೆ ಮತ್ತು ಒಳ್ಳೆ ಮಾಂಸ ಕೊಡ್ತಾರೆ ಒಂದೊಂದು ವಾರ ಒಂದೊಂದು ತಗೊಂಡೋಗ್ತಾ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ರಾಘವೇಂದ್ರ ನಿಮ್ಮ ಹೆಸರು ಕೃಷ್ಣಾರೆಡ್ಡಿ ಏನು ಕೇಳಿ ಅವರನ್ನ ನಾವು ಇವಾಗ ಕಲ್ಕಂಡ್ರೆ ಅಲ್ಲ ಅವರನ್ನೇ ನಾವು ಹೌದಾ ಸತೀಶ್ ಅವರ ಅಣ್ಣ ಹೌದಾ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ಚೇತನ್ ಓಕೆ ಈಗ ಸತೀಶ್ ಚಿಕನ್ ಸ್ಟಾಲ್ ಆಗಿರೋದು ಮಟನ್ ಆಗಿರೋದು ಎಷ್ಟು ವರ್ಷ ಆಗಿದೆ ಸರ್ ಇದು ಆಗಿ ಒಂದು ವರ್ಷ ಆಗಿದೆ ಸರ್ ಕಂಗ್ರ್ಯಾಚುಲೇಷನ್ ಒನ್ ಇಯರ್ ಕಂಪ್ಲೀಟ್ ಆಗ್ತಾ ಇದೆ ಏನೇನು ಸಿಗುತ್ತೆ ಅದರಲ್ಲಿ ಸರ್ ಇಲ್ಲಿ ಲಾಲಿಪಾಪ್ ಸಿಗುತ್ತೆ ಚಿಕನ್ ಲಾಲಿಪಾಪ್ ಸಿಗುತ್ತೆ ಬೋನ್ಲೆಸ್ ಸಿಗುತ್ತೆ ಲಿವರು ಹೆಂಗ್ ಬೇಕು ಹಂಗೆ ಕಟ್ ಮಾಡ್ತೀವಿ ಓನ್ ಫಾರ್ಮ್ ಇದೆ ನಮ್ಮದೇ ಓನ್ ಕೋಳಿ ಇದೆ ನಾಟಿ ಕೋಳಿ ಇಲ್ಲ ನಮಗೆ ಸಾಕಾಗಲ್ಲ ನಾಟಿ ಕೋಳಿ ನಮ್ಮದು ಬ್ರಾಂಚು 7 ಇದೆ ಹತ್ತಿ ಬೆಲೆಯಲ್ಲಿ 2 ಇದೆ ಅನೇಕಲ್ಲಲ್ಲಿ 1 ಇದೆ ಸದ್ಯ ಚಂದ್ರಾಪುರದಲ್ಲಿ 2 ಇದೆ ಹೆಬ್ಬೋಡಿ ಒಳಗಡೆ 1 ಇದೆ ಆಮೇಲೆ ಹೆಬ್ಬೋಡಿ ಒಳಗಡೆ ಗೊಳ್ಳಳ್ಳಿ ರೋಡ್ ಇದೆಯಲ್ಲ ಅಲ್ಲೊಂದು ಇದೆ ಇಲ್ಲಿ ಲೊಕೇಶನ್ ಸರ್ ಇದು ಚಂದ್ರಾಪುರ ಆನೇಕಲ್ ರೋಡು ಚಿಕನ್ ಆ್ಯಂಡ್ ಮಟನ್ ಈ ಸ್ಪೇಸಲ್ಲಿ ತುಂಬ ಯೂಜ್ ಸ್ಪೇಸಲ್ಲಿ ಮಾಡ್ಕೊಂಡಿದ್ದೀರಾ ಹೌದು ಸರ್ ಆ್ಯಂಡ್ ಟೈಮಿಂಗ್ಸ್ ಹೇಳಿ ಯಾವತ್ತಾವತ್ತು ಓಪನ್ ಇದೆ ಡೈಲಿ ಓಪನ್ ಇರುತ್ತೆ ಸರ್ ಡೈಲಿ ಮಟನು ಡೈಲಿ ಇರುತ್ತೆ ಮಟನು ಬೆಳಗ್ಗೆ 6 ಗಂಟೆಯಿಂದ ನೈಟು 10 o'clock ಓಪನ್ ಇರುತ್ತೆ ಸರ್ ಸೊ ಮಟನ್ ಅಂದರೆ ನಿಮಗೆ ಎಲ್ಲ ಥರನೂ ಬೋಟಿಂಗ್ ಇದೆ ಎಲ್ಲ ಸಿಗುತ್ತಾ ಸರ್ ಬೋಟಿ ತಲೆಕಲ್ ಎಲ್ಲ ಸಿಕ್ಕಿಬಿಡುತ್ತೆ ಸರ್ ಸರ್ ಪ್ರೈಸ್ ಬಂದು ಮಟನು 740 ಸರ್ ಚಿಕನ್ ಸರ್ ಚಿಕನ್ನು ನಾವು ಫುಲ್ಲು ಹೋಲ್ಸೇಲ್ ಸರ್ ನಮ್ಮ ಅಂಗಡಿ ಓನ್ ಫಾರ್ಮ್ ಇಂದ ಫುಲ್ಲು ಹೋಲ್ಸೇಲ್ ಮಾಡಿದ್ದೀವಿ ಎಲ್ಲ ಕಮ್ಮಿ ಇರುತ್ತೆ ಸರ್ ಹೋಟಲ್ಗೆ ತುಂಬ ಕೊಡ್ತೀವಿ ಹೋಟಲ್ಗೆ ರಾಗಿನಾಡು ಹೋಟ್ಲು ಇದೆ ಅವ್ರಿಗೆ ಕೊಡ್ತೀವಿ ಮತ್ತು ರಾಯಲ್ ಹೋಟ್ಲು ಕಬಾಬ್ ಸೆಂಟರ್ ಇದೆ ಅವ್ರಿಗೆ ಡೈಲಿ ತೊಗೋತಾರೆ ಡೈಲಿ ಹೋಟ್ಲಿಗೆ ಜಾಸ್ತಿ ಹೋಗುತ್ತೆ ಸರ್ ಮೀಟ್ ಹೋಗುತ್ತೆ ಸರ್ ನಮ್ಮ ಟೀಮಲ್ಲಿ ಇಲ್ಲಿ ಅಂಗಡಿಲಿ ಒಂದು 15 ಜನ ಇದ್ದೀವಿ ಸರ್ ಸರ್ ಇದು ಮಾಗಡಿಯಿಂದ ಬರುತ್ತೆ ನಮ್ದು ಊರು ಬಂದು ಮಂಡ್ಯ ಮಂಡ್ಯ ಪಕ್ಕ ಶಿವಳ್ಳಿ ಪಾಂಡುಪುರ ಸಂತೆ ನಡೀತದೆ ಮಳವಳ್ಳಿ ನಡೀತದೆ ಕನಕಪುರ ನಡೀತದೆ ಬುಕಲ್ವಾಡಿ ಮದುವಾಡಿ ನಡೀತದೆ ಪ್ರತಿ ಸಲನು ಸಂತೆಗಳಲ್ಲಿ ಏನೇನು ನಾನೆಲ್ಲ ಸಂತೆ ನಾನೇ ವಿಸಿಟ್ ಮಾಡ್ತೀನಿ ಸರ್ ಸಂತೆಗೆಲ್ಲ ಸಂತೆಗೆಲ್ಲ ನಾನೇ ಹೋಗಿ ಅದೇನು ಪ್ರೈಸ್ ಇದೆ ಸರ್ ಹೋಲ್ಸೇಲ್ ಸರ್ ಹೋಲ್ಸೇಲು ಪೇಪರ್ ರೇಟ್ ಏನಿರುತ್ತೆ ಅದಕ್ಕಿಂತ ಸೇಮ್ ರೇಟ್ ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು